ಹಲೋ ದೊಡ್ಡಮ್ಮ ಎಂತದೋ ಒಂದು ಮಾಡ್ತಾ ಇದ್ದೀರಿ ಕಾಂತದ ಆದ್ರೆ ಎಂತದ ಮಾಡ್ತಿದ್ದೀರಿ ಅದೀಗ ಮೊಟ್ಟೆ ಮಸಾಲೆ ಮಾಡುವ ಅಂತ ಇದ್ದೇನೆ ಅವಾಗ ಮೊಟ್ಟೆ ಮಸಾಲೆ ಅದಕ್ಕೆ ಎಣ್ಣೆ ಹಾಕಿ ಆಯ್ತು ಎಣ್ಣೆ ಹಾಕಿ ಆಯ್ತು ಈಗ ಇದಕ್ಕೆ ನೀರುಳ್ಳಿ ಹಾಕಿದೆ ನೀರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ್ಮೇಲೆ ಟೊಮೆಟೊ ಹಾಕಬೇಕಿತ್ತು ಟೊಮೆಟಿಗೆ ರೇಟ್ ಜಾಸ್ತಿ ಅಲ್ಲ ಟೊಮೆಟೊ ಹಾಕಿದ್ರೆ ಅಂತ ಮಾಡಬಹುದು ದೊಡ್ಡಮ್ಮ ತೊಂದ್ರೆ ಇಲ್ಲ ಒಳ್ಳೆ ಸೂಪರ್ ಆಗ್ತದೆ ಹೌದಾ ಕ್ಯಾಮೆರಾ ಅಲ್ಲಿ ತೋರಿಸು ಅವರಿಗೆ ನೀರುಳ್ಳಿ ಹೀಗೆ ಆಗ್ತದೆ ನೋಡಿ ಹೀಗೆ ಹಾಕಬೇಕು उप हाकदे बेयुवाग मुट्टेगे साकी गुंड उप्पु ಮೊಟ್ಟೆಗೆ ಉಪ್ಪು ಹಾಕಿದ್ರೆ ಅದರಲ್ಲಿ ಸ ಟೇಸ್ಟ್ ಇರುತ್ತೆ ಅಂತ ಹೌದಾ ಹೌದು ಒಳ್ಳೆ ಉಪ್ಪು ಬೇಗ ಹಿಡಿತದೆ ಮಾತ್ರ ಮೊಟ್ಟೆ ಬೆಂದ ಮೆಟ್ಟಗೆ ಸೇಡಿದದ ಎಂತ ದೊಡ್ಡಮ್ಮ ಈಗ ಮೆಣಸಿನ ನುಡಿ ಹಾಕ್ತಿದ್ದೀರಿ ಇದು ಇಲ್ಲಿ ಊರಿದ ಅಥವಾ ಹೇಗೆ ಅಂಗಡಿಯಿಂದ ತಂದದ ಒಳ್ಳೆಯದು ಚಿಕನ್ ಮಸಾಲಾ ಚಿಕನ್ ಮಸಾಲಾ ಹಾಕಿದ್ರೆ ಪರಿಮಳಕ್ಕೆ ಮತ್ತೆ ಗರಂ ಮಸಾಲಾ ಏನಾದ್ರೂ ಹಾಕಿಕೊಂಡೆ ಇದಕ್ಕೆ ಅರ್ಧ ಲೋಟ ನೀರು ಹಾಕ್ತೀನಿ ಮಸಾಲಾ ಎಲ್ಲ ನೀರುಳ್ಳಿ ಒಳ್ಳೆ ಹಿಡಿತದೆ ಅಲ್ಲ ಒಳ್ಳೆ ರೇವಿ ಆಗ್ತದೆ ಗ್ರೇವಿ ತರ ದೊಡ್ಡಮ್ಮ ಈಗ ಒಳ್ಳೆ ಗ್ರೇವಿ ಆಗಿ ಆಗಿದೆ ಅಲ್ಲ ಇದು ಎಷ್ಟು ಹೊತ್ತು ಬೇಕಾಗ್ತದೆ ಈಗ ಗ್ರೇವಿ ಆಗ್ಲಿಕ್ಕೆ ಏನಾದ್ರು ಟೈಮಿಂಗ್ಸ್ ಅಷ್ಟೇ ಅರ್ಧ ಒಂದು ನಿಮಿಷದಲ್ಲಿ ರೆಡಿ ಆಗುವಂತ ದೊಡ್ಡಮ್ಮ ಈಗ ಎಂತ ಹಾಕ್ತಿದ್ದೀರ ಅದು ತೋರಿಸಿ ಇಲ್ಲಿ ಟೊಮೆಟೊ ಹಾಕ್ಲಿಲ್ಲ ಟೊಮೆಟೊ ಸಾಸ್ ಹಾಕ್ತಿದ್ದೀರಾ ಟೊಮೆಟೊ ಸಾಸ್ ಒಳ್ಳೆ ಗ್ರೇವಿ ಆಗಿ ಆಗಿದಲ್ಲ ಒಳ್ಳೆ ಗ್ರೇವಿ ಆಗಿದೆ ಈಗ ಎಂತ ಮಾಡ್ತಿದ್ದೀರಿ ಮೊಟ್ಟೆ ಹಾಕ್ತಾ ಇದ್ದೀರಿ ಎಷ್ಟು ಮೊಟ್ಟೆ ಉಂಟು ಅದರಲ್ಲಿ ಎಂಟು ಮೊಟ್ಟೆ ಅರ್ಧ ಮಾಡಿ ಹಾಕುದಲ್ಲ ಅದರಲ್ಲಿ ಹೌದಾ ಯೆಲ್ಲೋ ಕಲರ್ ಸಹ ಹಾಕ್ತಿಕೊಂಡ ಇದಕ್ಕೆ ನೀವು ಬೇರೆ ಏನಾದ್ರು ಕಲರ್ ಹುಡಿ ಅಥವಾ ಟೇಸ್ಟಿಂಗ್ ಏನಾದ್ರು ಹಾಕ್ಲಿಕ್ಕುಂಟ ಇಲ್ಲ ನ್ಯಾಚುರಲ್ ಎಲ್ಲ ದೊಡ್ಡಮ್ಮ ನಿಲ್ಲಿ ಬೊಬ್ಬೆ ಓಡಿ ಬಯಲಿಕ್ಕೆ ಹೋಗ್ಬೇಡಿ ಈಗ ಒಳ್ಳೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಈಸಿ ಮತ್ತೆ ಬೇಗ ಆಗುವಂತ ರೆಸಿಪಿ ಅಲ್ಲ ಇದು ಮಾತ್ರ ಡಿಲಿಷಿಯಸ್ ಒಳ್ಳೆ ಚಂದ 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 ಕಾಣ್ತದೆ ನೋಡ್ಲಿಕ್ಕೂ ಸಹ ಮಸ್ತ್ ಉಂಟು ಮಾತ್ರ ದೊಡ್ಡಮ್ಮ ಅಕ್ಕನಿಗೆ ಬೈತಾ ಇದ್ದಾರೆ ನನ್ನ ಕಸಿನ್ ವಾ ಇಷ್ಟೇ ಮತ್ತೆ ದೊಡ್ಡಮ್ಮ ಇನ್ನು ಬೇರೆ ಏನಾದ್ರು ಮಾಡ್ಲಿಕ್ಕೆ ಉಂಟಾ ಇದು ಮಾತ್ರವಾ ಸ್ವಲ್ಪ ಹೋಗ್ತಾದ್ಮೇಲೆ ಊಟ ಎಲ್ಲ ಆದ್ಮೇಲೆ ಊಟ ಎಲ್ಲ ಆದ್ಮೇಲೆ ಬೇರೆ ಒಂದು ಐಟಮ್ ಮಾಡ್ಲಿಕ್ಕೆ ಉಂಟು ಊಟ ಎಲ್ಲ ಆದ್ಮೇಲೆ ಒಂದು ಬೇರೆ ಐಟಮ್ ವಾವ್ ಹಾಗಾದ್ರೆ ನೋಡುವಲ್ಲ ಬೇರೆ ಎಂತ ಐಟಮ್ ಮಾಡ್ತಾರೆ ನೋಡುವ ಸರಿ